ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು, ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್ಲಿ. ಹಾಂ ಹೇಳಿ ಸರ್, ಯಾವುದು ನಿಮ್ಮ ಗಾಡಿ? ಅಶೋಕ್ ಲೇಲ್ಯಾಂಡ್ ಸರ. ಅಶೋಕ್ ಲೇಲ್ಯಾಂಡು ದೋಸ್ತ್ ಪ್ಲಸ್ ಅಲ್ವಾ? ಹಾಂ ಸರ್, ದೋಸ್ತ್ ಪ್ಲಸ್. ಫೋರ್ ಸ್ಟೇರಿಂಗ್ ಆರ್ಡಿನರಿ ಸ್ಟೇರಿಂಗ್ ಇದು? ಫೋರ್ ಸ್ಟೇರಿಂಗ್ ಸರ್. ಹ್ಞೂ, ಎಲ್ ಎಸ್. ಓಕೆ, ಅಶೋಕ್ ಲೇಲ್ಯಾಂಡು ದೋಸ್ತ್ ಪ್ಲಸ್. ಮಾಡಲ್ ಸರ್ ಇದು? 2021 ಸರ್. 2021. ಓನರ್ ಎಷ್ಟಾಗ್ಯಾರ ಸರ್ ಈ ಗಾಡಿ? ಓನರ್ ಒಬ್ಬರ ಸರ್. ಫಸ್ಟ್ ಓನರ್ ನೀವು? ಕಿಲೋಮೀಟರ್ ಎಷ್ಟಾಯ್ತು ಸರ್ ಗಾಡಿ ಇದು ಟೋಟಲ್? ಸರ್ ಕಿಲೋಮೀಟರ್ 78 ಸಮಥಿಂಗ್ ಸರ್. ಓಕೆ, 78,000 ಚಿಲ್ಡ್ರ. ಓಕೆ, ಟೈರ್ ಎಷ್ಟು ಪರ್ಸೆಂಟ್ ಇದಾವ ಸರ್ ಇದು? ಟೈರ್ ಸರ ಅರ್ಧಕ್ಕರ್ಧ ಸರ್. 50% ಇದಾವ ನಾಲ್ಕು? ಓಕೆ, ಸ್ಟೆಪ್ನಿ ಹೆಂಗೈತೆ ಸರ್? ಐತೆ ಸರ್, ನಾರ್ಮಲ್. ನಾರ್ಮಲ್ ಐತಾ? ಓಕೆ ಸರ್. ಗಾಡಿ ಕಂಡೀಷನ್, ಇಂಜಿನ್ ಕಂಡೀಷನ್ ಹೆಂಗೈತೆ ಸರ್? ತೊಟ್ಟಿ ಗಿಟ್ಟಿ ಎಲ್ಲ ಸರ್. ಓಕೆ ಓಕೆ, ಎಲ್ಲ ತೊಟ್ಟಿ ಗಿಟ್ಟಿ ಎಲ್ಲ ಸರ್, ಗುಡ್ ಕಂಡೀಷನ್. ಓಕೆ ಸರ್. ಇನ್ಶೂರೆನ್ಸ್ ಎಷ್ಟು ತಿಂಗಳೈತೆ ಗಾಡಿ ಮೇಲೆ? ಇನ್ಶೂರೆನ್ಸ್ ಇನ್ನು 10 ತಿಂಗಳೈತೆ ಸರ್. 10 ತಿಂಗಳ? ಎಫ್ಸಿ? ಎಫ್ಸಿ ಇವತ್ ಆಗೈತೆ ಸರ್. ಇವತ್ ಮಾಡಿ ಸರ್. ಓಕೆ ಸರ್. ಓಕೆ, ಯಾವ ಜಿಲ್ಲೆ ಬರುತ್ತೆ ಸರ್ ಇದು? ಅದು ಹಾವೇರಿ ಡಿಸ್ಟ್ರಿಕ್ಟ್ ಸರ್. ಹಾವೇರಿ ಜಿಲ್ಲೆ. ಇರೋದು ಊರು? ಇರೋದು ರಣೇಬೆನ್ನೂರು ಸರ್. ರಣೇಬೆನ್ನೂರು ತಾಲೂಕು. ಅಲ್ಲಿ ಅಕ್ಕಪಕ್ಕ ಹಳ್ಳಿನ ರಣೇಬೆನ್ನೂರು? ಹಳ್ಳಿ ಹಳ್ಳಿ. ಹಾಂ, ರಣೇಬೆನ್ನೂರು ತಾಲೂಕು ಹಳ್ಳಿ ಸರ್. ಇಲ್ಲಿ ಯಾವ ಸರ್ ಅದರಳ್ಳಿ? ರೊಟ್ಟಿ ಯಲ್ಲಾಪುರ ಅಂತ ಹೇಳಿ. ರೊಟ್ಟಿ ಯಲ್ಲಾಪುರ. ರೊಟ್ಟಿ ಯಲ್ಲಾಪುರ. ಹಾಂ, ರೊಟ್ಟಿ ರೊಟ್ಟಿ ಯಲ್ಲಾಪುರ. ಹಾಂ, ಓಕೆ ಸರ್. ರಣೇಬೆನ್ನೂರಿಂದ ಎಷ್ಟು ಕಿಲೋಮೀಟರ್ ಸರ್ ಅದು? 18 ಕಿಲೋಮೀಟರ್. 18 ಕಿಲೋಮೀಟರ್. ಓಕೆ ಸರ್. ಓಕೆ, ಮತ್ತೆ ಗಾಡಿ ಮೇಲೆ ಏನ ಲೋನ್ ಗೀನ್ ಐತೆ ಸರ್? ಲೋನ್ ಇದೆ ಸರ್. ಲೋನ್ ಎಷ್ಟೈತೆ ಸರ್? ಸರ್ ಅದು 23 ಕಂತ ಐತೆ ಸರ್. 23. ನೀವು ಡೌನ್ ಪೇಮೆಂಟ್ ಎಷ್ಟು ಮಾಡಿರಿ ಸರ್ ನೀವು? ನಾವು ಡೌನ್ ಪೇಮೆಂಟ್ ಸರ್ 140 ಸರ್. 140 ಮಾಡಿರಾ ನಿಕ್ಕಿ ಕ್ಯಾಶ್? ಎಷ್ಟು ಕಂತಿಗೆ ಹಾಕ್ಸಿರಾ ಸರ್ ನೀವು? 48 ಕಂತ ಸರ್. 48, 4 ವರ್ಷ. ಒಂದ್ ಕಂತ ಎಷ್ಟು ಸರ್? 19,800 ರೂಪಾಯಿ. 19,800 ರೂಪಾಯಿ. ಓಕೆ ಸರ್. ಇಲ್ಲಿ ಅಲ್ಲಿಗೆ ಸರ್ 48, 19,800, 9,50,400 ರೂಪಾಯಿ ಆಗುತ್ತೆ ಸರಿನಾ? 48 ಕಂತಿಗೆ 19,800 ಹಂಗೆ. ವಿತ್ ನೀವ್ ಎಷ್ಟ್ ಕಂತ್ ಕಟ್ಟಿರ ಸರ್? 23 ಕಂತ ಸರ್. 23. ಓಕೆ, ಇನ್ನ 25 ಕಂತ ಇದಾವ ಸರ್? 25 ಕಂತು. ಅಲ್ಲಿಗೆ ಎಷ್ಟು? 19,000 ಎಷ್ಟ್ ಅಂದ್ರೆ ಸರ್ ಒಂದ್ ಕಂತು? 19,800 ಸರ್. 19,800 ಸರ್. ಇನ್ನು 5,000 ಕಮ್ಮಿ, 4,95,000 ಐತ್ ಕಟ್ಟದು ಇಎಂಐ 25 ಕಂತು. ಹೌದೌದು. ಓಕೆನಾ? ಈಗ ನೀವು ಲೋನ್ ಕಂಟಿನ್ಯೂ ಕೊಡ್ಬೇಕಂತ ಹೆಂಗೆ ನಿಮ್ ಪ್ಲಾನಿಂಗ್ ಸರ್? ಇಲ್ಲ ಇಲ್ಲ ಸರ್, ಸೆಟ್ಲ್ಮೆಂಟ್. ಸೆಟ್ಲ್ಮೆಂಟ್? ಓಕೆ, ಲೋನ್ ಇನ್ನು 5 ಲಕ್ಷ ಐತಲ್ಲ ಸರ್, 5,000 ನಿಮ್ಮ ಜಿಲ್ಲೆಗೆ ಕೊಡ್ಬೇಕ್ರಿ ಅಕ್ಕಪಕ್ಕ? ಅಲ್ಲಲ್ಲ, ಏನ್ ಗೊತ್ತಾ, ಈಗ ಕ್ಯಾಶ್ ಅಂದ್ರೆ ಯಾರು ತಗೊಳಲ್ಲ, ಯಾಕಂದ್ರೆ ಜಲ್ದಿ ಸೇಲ್ ಆಗಲ್ಲ. ಯಾಕಂದ್ರೆ ಅದೇ ಕ್ಯಾಶ್ ಅಂದ್ರೆ ಈಗ 1 ಲಕ್ಷ ಕೊಟ್ರು ಕೊಡ್ತಾರೆ ಗಾಡಿನ, ಶೋರೂಮ್ಗೆ ಹೋದ್ರೆ 50,000 ಕೊಟ್ರು ಕೊಡ್ತಾರೆ ಗಾಡಿನ. ಹೌದಾ? ಹೌದ್ರಿ. ಈಗ ನಾವು ಕ್ಯಾಶ್ ಇಟ್ಕೊಂಡ್ ಕೊಂತ್ರೆ ಇದ್ನ್ಯಾಕ್ ತಗೋಬೇಕಪ್ಪ, ಸೆಕೆಂಡ್ ಓನರ್ ಆಗ್ತೀನಿ ಅಂತ ಅದನ್ನು ಒಂದ್ ಥಿಂಕ್ ಮಾಡಿದ್ರ. ಹೌದಾ? ಹೌದ್ರಿ. ಕ್ಯಾಶ್ ಈಗ ನೀವು ತಂದಿಲ್ಲ, ಇನ್ನೊಬ್ರು ತಗೋಣಲ್ಲ. ಯಾಕಂದ್ರೆ 1 ಲಕ್ಷ ಕಟ್ಬಹುದು, 2 ಲಕ್ಷ ಕಟ್ಬಹುದು, 3 ಕಟ್ಬಹುದು ದುಡ್ಡು ಇದ್ದಾರು. ದುಡ್ಡು ಇಲ್ದಾರು, ಈಗೆಲ್ಲ ಆಫರ್ ಮೇಲೆ ಆಫರ್ ಕೊಡ್ತಾ ಇದಾರೆ. ನೋಡಿ ನೀವು ಯಾವ ತರ ಥಿಂಕ್ ಮಾಡ್ತೀರಾ, ನಿಮಗ್ ಬಿಟ್ಟಿದ್ದು. ಏನ್ ಮಾಡ್ತೀರಾ? ಕ್ಯಾಶ್ ಅಂಡ್ ಕ್ಯಾರಿ ಸರ್. ಕ್ಯಾಶ್ ಅಂಡ್ ಕ್ಯಾರಿ. ಕ್ಯಾಶ್ ಅಂಡ್ ಕ್ಯಾರಿಯರಾ ನೀವು? ಲೋನ್ ಕಂಟಿನ್ಯೂ ಕೊಡಲ್ಲ ಅಂತ ಆಯ್ತು ಈಗ? ಓಕೆ ಸರ್. ಈಗ ಈ ಕ್ಯಾಶ್ ಅಂದ್ರೆ ಈಗ ನಿಮ್ದು ಎಷ್ಟ್ ಹೇಳ್ತೀರಾ ಸರ್ ಗಾಡಿ? ಸರ್ ನಂದು 680. ಅಲ್ಲ, ಡಾಕ್ಯುಮೆಂಟ್ ಇದಾವೆ. ಯಾಕಂದ್ರೆ ಈಗ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತೇನೆ ಸರ್. ಹೌದೌದು. 2021, 22, 23, 24 ಈ ತಿಂಗಳು ಮುಗಿತಂದ್ರೆ ಇನ್ನೇನು 3 ವರ್ಷ ಗಾಡಿ ಆಗುತ್ತೆ. ಹೌದು. ಹೌದ್ರಾ? ಹಾ ಸರ್.
ನೀವೊಂದ್ ಕರೆಕ್ಟ್ ಆಗಿ ರೀಸನಬಲ್ ಆಗಿ ಹೇಳಿದೆ ಅಂದ್ರೆ ಪಕ್ಕ ನಿಮ್ದು ಗಾಡಿ ಸೇಲ್ ಆಗುತ್ತೆ. ಈಗ 3 ವರ್ಷ ಆಗುತ್ತೆ ಸರ್ ಈ ತಿಂಗಳು ಮುಗಿದ್ರೆ ಅಂದೇ. ಹೌದಾ? ನೀವು ಥಿಂಕ್ ಮಾಡಿ ಕರೆಕ್ಟ್ ಆಗಿ ಪ್ರೈಸ್ ಹೇಳಿ ಮತ್ತೆ ಸೇಲ್ ಆಗುತ್ತೆ ಗಾಡಿ. ಯಾಕಂದ್ರೆ ಹಿಂಗ್ ಹೇಳಿದ್ರೆ ಸೇಲ್ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡ್ ಸರ್, ನಾನ್ ಫೈನಲ್ ಸರ್ 6.50 ನಾನು ಫುಲ್ ಕ್ಯಾಶ್ ಒಂದು. ಹಲೋ, ಹಾ ಹೇಳಿ ಸರ್. ನೀವು ಫುಲ್ ಕ್ಯಾಶ್ ಕೊಡ್ತಾ ಇರೋದ್ ಗಾಡಿ ಒಂದ್ ಕರೆಕ್ಟ್ ಆಗಿ ರೀಸನಬಲ್ ಆಗಿ ಹೇಳಿದೆ ಅಂದ್ರೆ ಪಕ್ಕ ನಿಮ್ದು ಗಾಡಿ ಸೇಲ್ ಆಗತ್ತೆ. ಯಾಕಂದ್ರೆ ಇಂಥವು ಬೇಜಾನ್ ಗಾಡಿ ಇದಾವ. ಇಲ್ಲ ಅಂತಲ್ಲ, ಯಾಕಂದ್ರೆ ಒಂದು ಪ್ರೈಸ್ ಹೇಳಿದೆ ಅಂದ್ರೆ ಸೇಲ್ ಆಗ್ಬೇಕು. ಆ ಪ್ರೈಸ್ ಹೇಳಿ ಸರ್ ನೀವು. ನೀವೇ ಹೇಳ್ಬಿಡಿ ಸರ್, ನಾನ್ ಹೇಳ್ತೀನಿ. ಕರೆಕ್ಟ್ ಆಗಿ ನೀವ್ ಹೇಳ್ಬಿಟ್ರೆ ನಾನು ಹೇಳ್ಬಿಡ್ತೀನಿ. ಇಲ್ಲ, ನಾನು ಹೇಳಿದ್ದೀನಿ ಸರ್ ಅಷ್ಟೇ. 5,000 ಹೆಚ್ಚು ಕಮ್ಮಿ ಸರ್. ಸರ್, ನಾನೊಂದು ಪ್ರೈಸ್ ಹೇಳ್ಬಿಡ್ಲ, ಸೇಲ್ ಆಗ್ಬೇಕು. ಅದು 2021 ಇದು ಡಿಸೆಂಬರ್ ಈ ತಿಂಗಳು ಮುಗಿತಂದ್ರೆ 3 ವರ್ಷ ಗಾಡಿ ಕಂಪ್ಲೀಟ್ ಆಗುತ್ತೆ. 3 ವರ್ಷ ಬಿತ್ತು ಕಂಪ್ಲೀಟ್ ಆಗ್ಬಿಡ್ತದೆ. ಅದೇನು? ಹೌದಾ? ಹೌದ್ರಿ ಸರ್. ನಾನೊಂದು ಪ್ರೈಸ್ ಹೇಳ್ಬಿಡ್ತೀನಿ ಫುಲ್ ಕ್ಯಾಶ್ಗೆ. ಹೇಳಿ, 580,000 ಕೊಡ್ತಾರೆ ಬಿಡಿ ಸರ್ ಫುಲ್ ಕ್ಯಾಶ್. ಇಲ್ಲಿ ನೋಡಿ ಸರ್, ನಾನು ಹೇಳ್ತೀನಿ. ಈಗ ಬಂದು 3 ವರ್ಷ ಆಯ್ತು, ಇದು ತಗೊಳ್ಳಾರ ಬೇರೆ ಸೆಕೆಂಡ್ ಓನರ್ ಆಗ್ತಾರೆ. ನಿಮಗೆ ಫುಲ್ ಕ್ಯಾಶು 580,000 ರೂಪಾಯಿ ಆರಾಮಾಗಿ ಕೊಡ್ಬೋದು ಸರ್. ಇದಕ್ಕಿನ್ನ ನೀವು ಎಲ್ಲಾದ್ರೂ ಯೋಚನೆ ಮಾಡಿ. ಯಾಕಂದ್ರೆ ನೀವು ಮೈಂಡಲ್ಲಿ ಅನ್ಕೊಳ್ಳಿ ನನ್ ಗಾಡಿ ಸೇಲ್ ಆಗ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಈ ಪ್ರೈಸ್ ಕೊಡಿ. ಯಾಕಂದ್ರೆ ನಾನು ನಿಮ್ದು ಕಮ್ಮಿ ಕೇಳಕ್ ಆಗಲ್ಲ, ಜಾಸ್ತಿ ಮಾಡಕ್ ಆಗಲ್ಲ. ಯಾಕಂದ್ರೆ ಒಂದು ಕರೆಕ್ಟ್ ಆಗಿ ನಾವು ಹೇಳಿರ್ತೀವಿ. ಹೌದಾ? ನೀವ್ ಎಲ್ಲಾದ್ರೂ ಕೇಳಿ, ಇಡೀ ಕರ್ನಾಟಕ ಎಲ್ಲಿ ಬೇಕಾದ್ರೆ ಕೇಳ್ರಿ. ನಾನ್ ಹೇಳಿದಲ್ಲ ಸರ್, 580,000 ಕೊಡ್ತಾರಂತ. ಅಲ್ಲ ಸರ್, ಸೇಲ್ ಆಗ್ಬೇಕಲ್ಲ ಸರ್. ಸೇಲ್ ಆಗ ಮಾತು ಹೇಳಿದ್ರೆ ನಾನು ನೀವ್ ಹಿಂಗ್ ಹೇಳಿದ್ರೆ ಹಂಗೆ ಸರ್. ನೀವೇ ಯೋಚನೆ ಮಾಡಿ ಗಾಡಿ ಸೇಲ್ ಆಗುತ್ತೆ ಇಲ್ಲ ಅಂತ. 2021 ನೀವ್ ಫಸ್ಟ್ ಓನರ್ ಅಂದ್ರಲ್ಲ ಎಷ್ಟಿತ್ತು ಸರ್ ಗಾಡಿ? ಅಲ್ಲ ಹೇಳಿ, ಪರವಾಗಿಲ್ಲ ಹೇಳಿ ಸರ್, ಹೇಳಿ ಹೇಳಿ. ಸ್ವಲ್ಪ ನೆನಪು ಸರ್, ಅದಕ್ಕೆ ನಾನು ಹೇಳ್ತೀನಿ. ಪಾಪ ನಿಮಗೆ ಹೇಳಿ ಬೇಜಾರು ಮಾಡೋದಲ್ಲ, ಯಾಕಂದ್ರೆ ಇಲ್ಲಿ 3 ವರ್ಷ ಆಯ್ತು ಸರ್ ಗಾಡಿ ಬಂದು. ಹೌದಾ? ಯೋಚನೆ ಮಾಡಿ ನೀವು. ಈಗ ನಾವು 3 ವರ್ಷ ಅಂದ್ರೆ 3 ವರ್ಷದಿಂದ ದುಡ್ಕೊಂಡಿರ್ತೀವಿ. ಹೌದಾ? ಮತ್ತೆ ಅದೆಲ್ಲ ಥಿಂಕ್ ಮಾಡ್ಬೇಕು ಸರ್. ಇನ್ನೊಬ್ರು ತಗೊಳ್ತಾರೆ ಅಂದ್ರೆ ಗಾಡಿ, ಯಾಕಂದ್ರೆ ನಿಮ್ಮಂತಾರೆ ತಗೊಳ್ಳ. ನಾನು ಡ್ರೈವರೇ, ನೀವು ಡ್ರೈವರ್, ಇನ್ನೊಬ್ರು ಡ್ರೈವರೇ. ಓಕೆನಾ? ಏನ್ ಮಾಡಿದ್ರಿ ಸರ್? ಸರ್ ನಿಮ್ದು ನಿಮ್ದು ಬೇಡ, ಇನ್ನೊಬ್ರದ್ದು ಬೇಡ. ನಾನು ಒಂದ್ ಪ್ರೈಸ್ ಹೇಳ್ಬಿಡ್ತೀನಿ ಲಾಸ್ಟ್, ನಿಮ್ಗೂ ಬೇಡ ಅವ್ರಿಗೂ ಬೇಡ. ಓಕೆನಾ? ಹೇಳಂದ್ರೆ ಹೇಳ್ತೀನಿ. 6 ಲಕ್ಷ ಕೊಟ್ಬಿಡ್ತಾರೆ ಬಿಡಿ ಸರ್. ಅಲ್ಲ ಸರ್, ಇಷ್ಟಿಗೆ ಸೇಲ್ ಆದ್ರೆ ನಿಮ್ದು ಗ್ರೇಟ್ ಯಾಕಂತ ಕೇಳ್ರಿ ಸರ್, ಹೇಳ್ತೀನಿ. ಈಗ 2021, 2022, 2023, 2024 3 ವರ್ಷ ಆಯ್ತು. ಓಕೆನಾ? ಇನ್ನೊಂದು ಈಗ 8 ತಿಂಗಳ ಐತೆ, ಅತ್ತಾಗ ಒಂದ್ 5-6 ತಿಂಗಳು 7 ತಿಂಗಳು ಆದ್ರೆ ಮತ್ತೆ ಇನ್ಶೂರೆನ್ಸ್ ಬರುತ್ತೆ. ಮತ್ತೆ ಟೈರ್ 0.5% ಅಲ್ಲಲ್ಲ, ಟೈರ್ 0.5% ಇದೆ. ಹೌದಾ? ಹೌದ್ ಸರ್. ಅಲ್ಲ ನೀವ್ ಹೇಳಿದ್ರೆ 0.5% ಇದೆ ಅಂತ. ಯಾಕಂದ್ರೆ ನಾನು ನೋಡಕ್ ಆಗ್ತಿಲ್ಲ, ನೀವ್ ಹೇಳಿದ್ ನಾನು ನಂಬಬೇಕು. ಹೌದು ನೋಡಿ ಸರ್, 6 ಲಕ್ಷ ಕೊಡ್ತಾರೆ ಫುಲ್ ಕ್ಯಾಶ್ ಗೆ, ಕೊಟ್ಬಿಡಿ. ನೀವ್ ಕ್ಲಿಯರ್ ಮಾಡಿ NOC ತಗೋದು CC ತಗ ಕೊಟ್ಬಿಡಿ. ಮತ್ತೆ ಏನ್ ಮಾಡ್ತೀರಾ? ಅಲ್ಲ ಸರ್, ಇರ್ಲಿ ಅಂತಲ್ಲ. ಈಗ ನಿಮ್ದು ನಿಮ್ದೇನೋ ಪ್ರಾಬ್ಲಮ್ ಗೊತ್ತಿಲ್ಲ, ಸೇಲ್ ಮಾಡ್ತಾ ಇದೀರ. ಹೌದಾ? ನಾವ್ ಅದ್ರ ಒತ್ತಡ ಮಾಡಕ್ ಬರಲ್ಲ. ಅದು ನಿಮಗ್ ಇಷ್ಟ ಇದ್ರೆ ಕೊಡ್ತೀರ, ಇಲ್ಲ ಅಂದ್ರೆ ಅವ್ರು ಇಷ್ಟ ಇದ್ರೆ ತಗಂತಾರ. ಹೌದಾ? ನಾವೇನ್ ಅಗ್ರಿಮೆಂಟ್ ಹಾಕ್ಸಿದ್ವ ನಿಮ್ದೇ ಗಾಡಿ ತಗೋಬೇಕಂತ? ನೀವೇನಾದ್ರು ಅಗ್ರಿಮೆಂಟ್ ಹಾಕ್ಸಿ ಏನಪ್ಪ ನೀವು ನಮ್ದು ಇದು ಐತಂತ ಇದ್ ಮಾಡ್ತಾ ಇದ್ರ ಅಷ್ಟೇನೆ. ಮತ್ತೆ ನಿಮ್ದು ಎಷ್ಟು ಹೇಳ್ಬಿಡಿ ಸರ್ ಫೈನಲ್? ಸರ್ ಫೈನಲ್ 6.30 ಸರ್. ನಾನು ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ, ನಿಮ್ಗೂ ಬೇಡ ಅವ್ರಿಗೂ ಬೇಡ, ಒಂದೇ ಫೈನಲ್ ಹೇಳ್ಬಿಡ್ತೀನಿ. ಅದು ನಿಮ್ ಇಷ್ಟ, ಅವ್ರ ಇಷ್ಟ. ಓಕೆನಾ? ಹೇಳಂದ್ರೆ ಹೇಳ್ತೀನಿ. ಒಂದೇ ಫೈನಲ್, 3 ಮಾತು ಮುಟ್ಕೊಂಡ್ಬಿಡ್ಬೇಕು. 6,20,000 ಕೊಡ್ತಾರೆ ಬಿಟ್ಬಿಡಿ ಸರ್. ಏನ್ ಸರ್? ಹಲೋ, ಹೇಳಿ ಸರ್. 6,20,000 ಕೊಡ್ತಾರೆ ಫುಲ್ ಕ್ಯಾಶ್. ಯಾರಾದ್ರೂ ತಗೊಳ್ಳಿ, ಗಾಡಿ ಮೇಲೆ ಡಾಕ್ಯುಮೆಂಟ್ ಕೊಡಿ ಜೆರಾಕ್ಸ್. ಅವರು ಲೋನ್ ಹಾಕ್ಸಿಬಿಟ್ಟು ನಿಮ್ಗೆಲ್ಲ ಕ್ಲಿಯರ್ ಆಗಿ ಮೇಲೆ ಅವ್ರಿಗೆ ಗಾಡಿ NOC ಕ್ಲಿಯರೆನ್ಸ್ ಕೊಟ್ಬಿಡಿ.
ಏನ್ ಸರ್ ಕೊಡ್ತೀರ 6 ಲಕ್ಷದ 20,000 ನಾನು ನಿಮ್ಮಂತರು ನನಗೆ ಕ್ವಶನ್ ಕೇಳ್ಬಾರ್ದು ಮತ್ತೆ ನನಗೆ ಫೋನ್ ಬರ್ತಾವೆ ಇಲ್ಲಿ ಕಮೆಂಟು ಬರುತ್ತೆ ಬ್ಯಾಡ್ ಕಮೆಂಟು ಬರುತ್ತೆ ಹೌದಾ ಇದು ನೀವು ಯೋಚನೆ ಯಾಕಂದ್ರೆ 5-10,000 ಇಂಪಾರ್ಟೆಂಟ್ ಅಲ್ಲ ನಿಮಗೆ ಫುಲ್ ಕ್ಯಾಶ್ ನಾನು ಹೇಳ್ತಾ ಇರೋದು ಅವ್ರು ಯಾರಾದ್ರೂ ತಗೊಳ್ಳಿ ಇಲ್ಲ ಸರ್ ಯಾಕಂದ್ರೆ ಇಷ್ಟಿಕ್ಸ್ ಎಲ್ಲ ಆದ್ರೆ ನಾನು ಹಾಕಿದೀನಿ ಇಲ್ಲೇ ದಾವಣಗೆರೆ ಲೊಕೇಶನ್ ಗಾಡಿ ಹಾಕಿದೀನಿ ಅದು ಇದೇ ಪ್ರೈಸ್ ಐತೆ ಹೌದಾ ನೀವು ಸೇಮ್ ಇಲ್ಲೇ ಮಗನಹಳ್ಳಿ ರೋಡ್ ಅಲ್ಲಿ ಅರಪನಹಳ್ಳಿ ಇದು ಕೊಟ್ಟರು ರೋಡ್ ಅಲ್ಲಿ ಮಗನಹಳ್ಳಿ ರೋಡ್ ದಾವಣಗೆರೆ ಹಾ ಸರ್ ಇದೇ ಮಾಡಲ್ಲ 6-20 ಕೊಟ್ಟಿದ್ದೀನಿ ಸರ್ ನಾವು ಏನ್ ಗೊತ್ತಾ ನಾನು 3 ಟೈಮ್ ಆಯ್ತು ನಾನು ಎಷ್ಟು 5.80 ಹೇಳಿದ್ದೆ 6 ಹೇಳಿದೆ ನೀವೇನ್ ಪಾಪ ನಮ್ಗೇನ್ ನೀವೇನ್ ಸತ್ರ ಅಲ್ಲ ನೀವೇ ನಾವೇನ್ ನಿಮ್ ಶತ್ರ ಅಲ್ಲ ನಾನೊಂದ್ ಪ್ರೈಸ್ ಹೇಳ್ತೀನಿ ಯಾಕಂದ್ರೆ ನಿಮ್ಗ್ ಲಾಸ್ ಮಾಡಕ್ ನಮಗೂ ಇಷ್ಟ ಇಲ್ಲ ತಗೊಳ್ಳೋರಿಗೂ ಲಾಸ್ ಮಾಡಕ್ ಇಷ್ಟ ಇಲ್ಲ ಯಾಕಂದ್ರೆ ನೀವಿಬ್ರು ಇದು ನಿಮ್ಮ ನೋಡಿ ಸರ್ ನೀವು 5-10,000 ಕಮ್ಮಿ ಮಾಡಿದ್ರೆ ಅವ್ರು ತಗೊಂಡೋಗಿ ನಿಮ್ ಹೆಸರು ಹೇಳ್ಕೊಂತು ದುಡ್ಕಂತು ಒಂದ್ ಅನ್ನ ತಿಂತಾರ ಹೌದಾ ನಮ್ಗೆ 5-10,000 ಇಂಪಾರ್ಟೆಂಟ್ ಅಲ್ಲ ನೀವು ಒಂದ್ ಒಳ್ಳೆ ರೀತಿಯಿಂದ ಕೊಟ್ಟಿದ್ರೆ ಅವ್ರಿಗೆ ಒಳ್ಳೇದಾದ ಇಂಥವ್ರು ನಮಗ್ ಗಾಡಿ ಕೊಟ್ರಪ್ಪ ನಮ್ಗೆ ಒಳ್ಳೇದಾತಪ್ಪ ಅಂತ ನೆಂಜಿರಿ ದೇವ್ರು ನಿಮಗೂ ಎಲ್ಲಿಂದನೋ ಕೊಡ್ಬೋದು ಹೌದಾ ಡಿಫರೆಂಟ್ ಏನಿಲ್ಲ ನಾವು ನೀವು 5-10,000 ರೂಪಾಯಿ ಮಕ್ಕ ನೋಡ್ಬೇಡಿ 6 ಲಕ್ಷದ 20,000 ಕೊಟ್ಬಿಡಿ ಗಾಡಿ ಸರ್ ನನಗೆ ನಾನು ಹೇಳ್ದು ಇಷ್ಟ ಮಟ್ಟ ನಾನು ಏನ್ ಹೇಳ್ದು ಯಾಕಂದ್ರೆ ನಿಮ್ಮಂತಾರ ನನಗೆ ಈಗ ಮತ್ತೆ ಫೋನ್ ಬಂದೇ ಬಿಡ್ತವೆ ಈಗ ಲೈನ್ ಅಲ್ಲಿ ಇದಾರೆ ಎಲ್ಲ ಬೇರೆ ಬೇರೆ ಸರಿನಾ ಹೆಂಗೆ ಕೊಡ್ತೀರ ಸರ್ 6 ಲಕ್ಷದ 20,000 ಫುಲ್ ಕ್ಯಾಶ್ ನನ್ಗೇನಲ್ಲ ಸರ್ 20 ಬರಲ್ವಾ 6 ಲಕ್ಷದ 25,000 ಫೈನಲ್ ರೇಟ ನಿಮ್ದು ಓಕೆ ಸರ್ ನಿಮ್ ಹೆಸರು ಸಂಜೀವ್ ರೆಡ್ಡಿ ಓಕೆ ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರಿಂದ ಯಾವ್ರು ಸರ್ ಅಂದ್ರೆ ಅದು ಓಕೆ ಸರ್ ಇದೇ ನಂಬರ ನಿಮ್ದು